ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಶ್ರೀ ವೀರ ಮಡಿವಾಳ ಮಾಚಿದೇವ ಸಂಘದ ಅಧ್ಯಕ್ಷರಾದ ಎಸ್ ಗಂಗಾಧರ್ ನೇತೃತ್ವದಲ್ಲಿ ಸಮಾಜದ ಮುಖಂಡರು ಪದಾಧಿಕಾರಿಗಳು ಮಡಿವಾಳ ಸಮಾಜವನ್ನು ಪರಿಶಿಷ್ಟ ಜಾತಿಗೆ ಸೇರಿಸುವ ಸಲುವಾಗಿ ಗಾಂಧಿ ವೃತ್ತದಿಂದ ತಾಲೂಕು ಕಚೇರಿಯವರೆಗೆ ಜಾಥಾವನ್ನು ಹಮ್ಮಿಕೊಂಡಿದ್ದರು. ಎಸ್ಸಿಗೆ ಸೇರಿಸಬೇಕು ಅಂತ ಹೇಳಿ ಡಾಕ್ಟರ್ ಅನ್ನಪೂರ್ಣಮ್ಮನವರು ವರದಿಯನ್ನು ಕೊಟ್ಟಿದ್ರು ಸಹಿತ ಇಷ್ಟು ವರ್ಷಗಳಾದರೂ ಕೂಡ ನಮ್ಮನ್ನು ಎಸ್ಸಿ ಕ್ಯಾಟಗರಿಗೆ ಸೇರಿಸದೇ ಇರೋದ್ರಿಂದ ನಾವು ಏನು ಅನ್ನಪೂರ್ಣಮ್ಮ ವರದಿಯನ್ನು ಯಥಾವತ್ತಾಗಿ ಜಾರಿಗೊಳಿಸಬೇಕನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಹೋರಾಟವನ್ನು ಮಾಡಲಿಕ್ಕೆ ಪ್ರಥಮವಾಗಿ ಚಾಲನೆ ಕೊಟ್ಟಿದ್ದೇವೆ ಹಾಗೂ ತನ್ಮೂಲಕ ಮಾನ್ಯ ತಹಸೀಲ್ದಾರ್ ಅವರಿಗೆ ಮನವಿಯನ್ನು ಕೊಡೋದ್ರ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ನಮ್ಮನ್ನ ಎಸ್ಸಿಗೆ ಸೇರಿಸಿ ಅನ್ನಪೂರ್ಣಮ್ಮ ವರದಿಯನ್ನ ಜಾರಿ ಮಾಡಿ ಅನ್ನುವಂತ ಒಂದು ನಿಲುವನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಈ ಈಗಾಗಲೇ ಇಡೀ ನಮ್ಮ ದೇಶದಲ್ಲಿ 18 ರಾಜ್ಯಗಳಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿಸಿದ್ದಾರೆ. ಇನ್ನು ಕೇವಲ 14 ರಾಜ್ಯಗಳು ಮಾತ್ರ ಪರಿಶಿಷ್ಟ ಜಾತಿಗೆ ಒಳಗೊಂಡಿಲ್ಲ. ಅದರಲ್ಲಿ ನಮ್ಮ ಕರ್ನಾಟಕ ರಾಜ್ಯವು ಕೂಡ ಒಂದಾಗಿದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಮಡಿವಾಳರನ್ನ ಪರಿಶಿಷ್ಟ ಜಾತಿಗೆ ಸೇರಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವಿಂದು ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಜಾಥಾಕ್ಕಾಗಿ ನಾವು ಪರಿಶಿಷ್ಟ ಜಾತಿ ಸೇರಬೇಕು ಅಂತಂದ್ರೆ ಮಲವನ್ನ ಕೈಯಲ್ಲಿ ಮುಟ್ಟಿದಲೆ ಅವರುಗಳು ಪರಿಶಿಷ್ಟ ಜಾತಿ ಸೇರಿಸಿದರೆ ಕೆಲವು ಜಾತಿಯವರು. ಆದರೆ ನಾವು ಮನವನ್ನ ಕೈಯಲ್ಲಿ ಮುಟ್ಟಿ ತೊಳಿತಾ ಇದ್ದೇವೆ. ನಮ್ಮನ್ನ ಯಾಕೆ ಸೇರಿಸಬಾರ್ದು? ಆದ್ದರಿಂದ ದಯವಿಟ್ಟು ನಮ್ಮ ಮಡಿವಾಳ ಜನಾಂಗವನ್ನ ಪರಿಶಿಷ್ಟ ಜಾತಿಗೆ ಸೇರಿಸಬೇಕು ಅಂತಕ್ಕಂಥ ಬಲವಾದ ಒಂದು ಒತ್ತಾಯವನ್ನ ನಾವು ರಾಜ್ಯ ಸರ್ಕಾರಕ್ಕೆ ತೆರೆದ ಮೂಲಕ ಕೇಂದ್ರ ಸರ್ಕಾರಕ್ಕೆ ಅನ್ನಪೂರ್ಣಮ್ಮ ವರದಿಯನ್ನು ಜಾರಿಗೊಳಿಸುವುದರ ಮೂಲಕ ನಮ್ಮ ಜಾತಿಯನ್ನ ಪರಿಶಿಷ್ಟ ಜಾತಿಗೆ ಸೇರಿಸಬೇಕಂತಕ್ಕಂಥ ಒಮ್ಮತದ ಅಭಿಪ್ರಾಯದಲ್ಲಿ ನಾವಿಂದು ಸೇರಿ ಜಾಥಾ ಮಾಡ್ತಾ ಇದ್ದೇವೆ. ಶ್ರೀ ವೀರ ಮಡಿವಾಳ ಮಾಚಿದೇವ ಸಂಘ ಹೊಸದುರ್ಗ ಇವರ ವತಿಯಿಂದ ಮಡಿವಾಳ ಜನಾಂಗವನ್ನು ಪರಿಶಿಷ್ಟ ಜಾತಿಗೆ ಸೇರಿಸುವಂತೆ ಘನ ಕರ್ನಾಟಕ ಸರ್ಕಾರಕ್ಕೆ ಮಾನ್ಯ ತಹಸೀಲ್ದಾರ್ ಮುಖಾಂತರ ಮನವಿಯನ್ನು ಸಲ್ಲಿಸಿದರು. ಸನ್ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ವಿಧಾನಸೌಧ, ಬೆಂಗಳೂರು. ಮನವಿ: ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕು ಶ್ರೀ ವೀರ ಮಡಿವಾಳ ಮಾಚಿದೇವ ಸಂಘ ರಿಜಿಸ್ಟರ್ಡ್ ಹೊಸದುರ್ಗ ಪದಾಧಿಕಾರಿಗಳು ಹಾಗೂ ಸಮಸ್ತ ಸಮಾಜ ಬಾಂಧವರು, ಹೊಸದುರ್ಗ ತಾಲೂಕು ಮಡಿವಾಳ ಸಮಾಜದ ಪರವಾಗಿ ಸಂಘದ ಅಧ್ಯಕ್ಷರ ಮುಖೇನ ಹೊಸದುರ್ಗ ತಾಲೂಕು ತಹಸೀಲ್ದಾರ್ ಅವರ ಮುಖಾಂತರ ಘನ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಸುವ ಮನವಿ. ಘನ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಯವರೇ, ನಮ್ಮ ಮಡಿವಾಳ ಸಮಾಜ ಎಲ್ಲ ರಂಗಗಳಲ್ಲಿ ಅಂದರೆ ರಾಜಕೀಯವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಅತ್ಯಂತ ಹಿಂದುಳಿದಿದ್ದು ನಮ್ಮ ಸಮಾಜ ಬಾಂಧವರನ್ನು ಅಂದರೆ ಮಡಿವಾಳ ಜನಾಂಗವನ್ನು ಎಸ್ಸಿ ಪರಿಶಿಷ್ಟ ಜಾತಿಗೆ ಸೇರಿಸಲು ಘನ ಭಾರತ ಸರ್ಕಾರಕ್ಕೆ ಶಿಫಾರಸು ಮಾಡುವುದರ ಮುಖಾಂತರ
ನಮ್ಮನ್ನು ಮುಖ್ಯವಾಹಿನಿಯಲ್ಲಿ ತರಬೇಕೆಂದು ತಮ್ಮಲ್ಲಿ ವಿನಯಪೂರ್ವಕ ಮನವಿ. ವಂದನೆಗಳೊಂದಿಗೆ. ಕಾರ್ಯಕ್ರಮ ಚಿಕ್ಕದಾಗಿ ನಡೆದಿದೆ. ಇವತ್ತು ಈ ಇಪ್ಪತ್ತೊಂದು ಜನ ನಮ್ಮ ತಾಲೂಕಿನಲ್ಲಿ ಒಂದು ನಾವು ಜಾಸ್ತಿ ಪ್ರಚಾರ ಇಲ್ಲ. ಮುಂದೆ ನಮ್ಮ ತಾಲೂಕು ಅಧ್ಯಕ್ಷರು ಮತ್ತು ನಮ್ಮ ಪದಾಧಿಕಾರಿಗಳು ನಮ್ಮ ಗೌರವ ಅಧ್ಯಕ್ಷರೆಲ್ಲರೂ ಕೂಡ ಬೆಳಗ್ಗೆ ಹೋಗಲಿವಾರು ಒಬ್ಬೊಬ್ಬರು ಮನೆ ಹತ್ರ ಹೋಗಿ ಎಲ್ಲರೂ ಪತ್ರಿಕೆಗಳನ್ನು ಕೊಟ್ಟು ಆಗ ನಾವು ಇಡೀ ನಮ್ಮ ಕುಲಬಾಂಧವರು ಮನೆ ಮನೆಗಳು ಕೂಡ ಅಲ್ಲಲ್ಲಿ ಒಂದು ವಿಷಯವನ್ನು ತಿಳಿಸಿವು. ಅವರೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಆಸಕ್ತಿಯಿಂದ ಬಂದು ಇದು ನನ್ನ ಮನೆ ಕಾರ್ಯಕ್ರಮ ನಮ್ಮ ಸಮಾಜದ ಏರಿಯಾದ ಮೇಲೆ ನಾವೆಲ್ಲರೂ ಕೂಡ ಒಂದಾಗಿ ಸೇರ್ಬೇಕು. ಸಂತೋಷ
ನಾವೆಲ್ಲರೂ ಒತ್ತಾಯದಾದ್ರೆ ಮಾತ್ರ ನಮ್ಗೆ ಎಸ್ ಸಿ ಸೇರಿಸ್ತಾರೆ, ಮುಂದೆ ನಮ್ಮ ಮಕ್ಕಳು ಒಳ್ಳೆದಾಗುತ್ತೆ ಅಂತ ಅದಕ್ಕೋಸ್ಕರ ಇವತ್ತು ಎತ್ತಿ ಬೀಟ ಜನ ಸೇರಿ ಇವತ್ತು ಈ ಸಮಾಜದ ಒಂದು ಎಸ್ ಸಿ ಸೇರಿಸುವ ಒಂದು ಒಬ್ಬರು ತಂದಿದ್ರೆ ನೀವೆಲ್ಲರೂ ತುಂಬಾ ಸಂತೋಷ ಆಗುತ್ತೆ. ಇವತ್ತು ಮುಂದಿನ ತಿಂಗಳಲ್ಲಿ ಜಯಂತಿ ಇದೆ, ಜಯಂತಿಗೆ ತುಂಬಾ ಸ್ನಾನ ಮಾಡ ಅಂತ ನಾವು ಅಧ್ಯಕ್ಷರ ಮಾತಾಡಿದ್ದೀವಿ, ಎಲ್ಲ ಮಾತಾಡ್ತಿದ್ದೀವಿ. ಇದೇ ತರ ಎತ್ತಿ ಬೀಟ ಅವತ್ತು ನಿಮ್ಮ ಕೆಲಸ ಬೇರೆ ಏನಿಲ್ಲ, ಒಗ್ಗಟ್ಟಾಗಿ ಮಾತಾಡ್ತೇವೆ. ಈ ರೀತಿ ಬಂದಿದ್ದೆ ಅಂದ್ರೆ ಪರಿಶಿಷ್ಟ ಜಾತಿ ಪಂಗಡಕ್ಕೆ ಸೇರಿದಕ್ಕೆ ಎಸ್ ಸಿಗೆ ಅಂತಂದು ಸೇರಿಸೋದಕ್ಕೆ ಅಂತಂದ್ರೆ ಈ ರಾಜ್ಯದಲ್ಲಿ ನಮ್ಮ ಮಡಿವಾಳ ಜನಾಂಗ ಅಂತಂದ್ರು ಅತ್ಯಷ್ಟ ಅಂತಂದ್ರೂ ಕಷ್ಟಕರ ಪರಿಸ್ಥಿತಿಯಲ್ಲಿ ಜೀವನ ನಡೆಸ್ತಾ ಇದೀವಿ. ನಮ್ಮ ಸಮಾಜದವರು ಅಂತಂದ್ರು ಬಟ್ಟೆ ತೊಳೆಯುವಂತ ಕಾಯಕ ಮಾಡ್ಕೊಂಬಂದು ಆಸ್ಪತ್ರೆಯಲ್ಲಿ ಅಂತಂದ್ರೆ ರೋಗ ರುಜಿನ ಅಂತದ್ದು ರಕ್ತ ಸಿಕ್ತವಾದ ಮಲಮೂತ್ರಗಳಿಂದ ಕೂಡಿರುವಂತಹ ಬಟ್ಟೆಗಳನ್ನ ನಮ್ಮ ಸಮಾಜದವರು ತಾಯಿ ಪಾತ್ರವನ್ನು ವಹಿಸ್ಕೊಂಡು ಅಂತಂದ್ರೆ ಮರು ಮಾತಾಡದಂತ ಶುಚಿತ್ವ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇಲ್ಲಿವರೆಗೂ ನಮ್ಮ ಸಮಾಜನ ಯಾವುದೇ ತರವಾದ ರಾಜಕೀಯ ನಾಯಕರಾಗಲಿ ಮತ್ತು ಜನಪ್ರತಿನಿಧಿಗಳಾಗಲಿ ಯಾರು ನಮ್ಮನ್ನೇನು ಅಂತಂದ್ರೆ ಆಶ್ವಾಸನೆ ಅಂಬಾರಿಯಲ್ಲಿ ಕೂರಿಸ್ಬಿಟ್ಟು ಕಳಿಸ್ತಾ ಇದ್ದಾರೆ ಹೊರತು ಇಲ್ಲಿವರೆಗೂ ಯಾವುದೇ ತರವಾದ ನಮ್ಮದು ನಮ್ಮ ಸಮಾಜಕ್ಕೆ ಅಂತಂದೊಂದು ಒಂದು ಕೈಯಲ್ಲಿ ಅಂತಂದ್ರೆ ಮಲಮೂತ್ರವನ್ನು ತೊಳೆದಿರೋಂಥವ್ರು ಕಸ್ಬರ್ಕೆಯಲ್ಲಿ ಗುಡಿಸುವಂಥವ್ರು ಪರಿಶಿಷ್ಟರಾದರೆ ನಾವು ಕೈಯಲ್ಲಿ ಅಂತಂದೊಂದು ಶುಚಿತ್ವ ಮಾಡೋರು ನಾವೇನಂತಂದು ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದ್ದೀವಿ. ಹಾಗೂ ದೇಶದಲ್ಲಿ ಅಂತಂದ್ರೆ 18 ರಾಜ್ಯಗಳಲ್ಲಿ ನಮ್ಮ ಸಮಾಜದವರು ಅಂತಂದ್ರೆ ಆಲ್ರೆಡಿ ಪರಿಶಿಷ್ಟ ಜಾತಿ ಪಂಗಡಕ್ಕೆ ಸೇರ್ಪಡೆಯಾಗಿದ್ದಾವೆ. ನಾವು ಕೇಳ್ತಾ ಇರೋದು ನಮ್ಗೆ ಹೊಸದಾಗಿ ಏನು ನೀವೇನು ಅಂತಂದ್ರೆ ಪರಿಶಿಷ್ಟ ಜಾತಿಗೆ ಸೇರ್ಪಡೆ ಮಾಡಿ ಅಂತ ನಾವು ಕೇಳ್ತಿಲ್ಲ. ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದ್ದೀವಿ ಮತ್ತು ಮುಂದಿನ ದಿನಗಳಲ್ಲಿ ಅಂದರೆ ಶೈಕ್ಷಣಿಕವಾಗಿ ಆಗಲಿ ಉದ್ಯೋಗದಲ್ಲೇ ಆಗಲಿ ಭಾಳಷ್ಟು ನಾವು ಹಿಂದುಳಿದವರಾಗಿದ್ದೀವಿ. ನಮ್ಮ ಜನಾಂಗದವ್ರನ್ನ ಅಂತಂದ್ರು ಈ ಮಾಧ್ಯಮದಲ್ಲೂ ಮತ್ತು ಈ ಕಾರ್ಯಕ್ರಮದಲ್ಲಿ ಅಂತಂದ್ರೆ ಅತ್ಯಂತವಾಗಿ ಅಂತಂದ್ರೆ ನಮ್ಮ ಜನಾಂಗದವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಒಗ್ಗಟ್ಟಿಲ್ಲ ಅಂತಂದ್ರೆ ಯಾವುದೇ ತರವಾದ ಸರ್ಕಾರೇತರವಾಗಿ ನಾವು ಮನವಿ ಕೊಡೋದಲ್ಲಿ ವಿಫಲರಾಗ್ತೀವಿ. ಮುಂದಿನ ದಿನಗಳಲ್ಲಿ ಅಂತಂದ್ರೆ ಮುಂದಿನ ತಿಂಗಳು 5-6 ಅಂತ ಕಾಯಕ ಜನೋತ್ಸವದಲ್ಲಿ ಅಂತಂದ್ರೆ ಅಲ್ಲಿ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಸಾಹೇಬರು ಮತ್ತು ಯಡಿಯೂರಪ್ಪ ಸಾಹೇಬರು ಅವರು ಬರ್ತಾ ಇದ್ದಾರೆ. ಹೆಚ್ಚು ಹೆಚ್ಚು ಅವತ್ತಿನ ಸಂಖ್ಯೆಯಲ್ಲಿ 1000 ಸಂಖ್ಯೆಯಲ್ಲಿ ಸೇರಿಕೊಂಡಾಗ ಅಂತಂದ್ರೆ ನಾವು ನಮ್ಮ ಪರಿಶಿಷ್ಟ ಜಾತಿಯನ್ನು ತೋರಿಸ್ಬೇಕು. ಒಂದು ಜನಾಂಗದಲ್ಲಿ ಅಂತ ರಾಜಕೀಯವಾಗಿ ಜನಾಂಗನ ತೋರಿಸಿದಾಗ ಮಾತ್ರ ನಾವು ಆ ಒಂದು ಅಭಿವೃದ್ಧಿ ಪಡೆಯೋದಕ್ಕೆ ಸಾಧ್ಯವಿದೆ. ನಮ್ಮ ಸಮಾಜದ ಪರವಾಗಿ ತಮ್ಮ ಸಲಹೆಗಳನ್ನು ಅನಿಸಿಕೆಗಳನ್ನು ಹೇಳ್ಕೊಂಡಿದ್ದಾರೆ. ನಾವು ಸರ್ಕಾರಕ್ಕೆ ಒಂದು ಒತ್ತಾಯ ಮಾಡೋದು ಒಂದೇ, ನಮ್ಮ ಮೇಲೆ ಪ್ರೀತಿ ವಿಶ್ವಾಸ ಇರಲಿ, ನಮ್ಮ ಮೇಲೆ ಸದಾ ನಿಮ್ಮ ಶ್ರೀರಕ್ಷೆ ಇರಲಿ ಅಂತೇಳಿ ಕೇಳಿ ನಮ್ಮನ್ನು ಆದಷ್ಟು ನಿಮ್ಮ ಎಲೆಕ್ಷನ್ನ ಒಳಗಾಗಿ ನಮ್ಮನ್ನು ಎಸ್ ಸಿಗೆ ಸೇರಿಸ್ಬೇಕು ಅಂತೇಳಿ ನಾವು ನಿಮ್ಮಲ್ಲಿ ಮತ್ತೊಮ್ಮೆ ಮನವಿ ಮಾಡ್ಕೊಡ್ತಿದ್ದೀವಿ. ನಮ್ಮ ಮಡಿವಾಳ ಜನಾಂಗ ನೀವು ಎಸ್ ಸಿಗೆ ಸೇರಿಸಿದ್ದಾಗಿದೆ, ಮುಂದಿನ ಎಲೆಕ್ಷನ್ ಯಾರೂ ಕೂಡ ನಿಮಗೆ ಒಂದು ವೋಟನ್ನು ಹಾಕ್ತದೆ. ನಮ್ಮ ಮಡಿವಾಳ ಎಲ್ಲರೂ ಸರ್ ಒಗ್ಗಟ್ಟಾಗಿ ಹೇಳ್ತೀವಿ ಅಂತ ಎಚ್ಚರಿಕೆ ಗಂಟೆಯನ್ನು ನಿಮಗೆ ರವಾನಿಸ್ತಾ ಇದ್ದೀವಿ. ದಯವಿಟ್ಟು ನಮ್ಮ ಎಸ್ ಸಿಗೆ ಸೇರಿಸಲೇಬೇಕು, ಯಾಕೆಂದ್ರೆ ನಮ್ಮ ಹಕ್ಕನ್ನು ನಾವು ಕೇಳ್ತೀವಿ. ನಿಮ್ಮ ಮನೆ ಸುತ್ತ ಕೊಡ್ರಿ ಅಂತ ನಾವೇನು ಕೇಳಿಲ್ಲ, ನಮ್ಮ ಹಕ್ಕನ್ನು ನಮಗೆ ತಲುಪಿಸಿ, ನಮ್ಮ ಹಕ್ಕನ್ನು ನೀವು ಕೊಡೋಕ್ಕಾಗಲ್ಲ ಅನ್ನೋದು ಯಾವ್ದಾದ್ರು ಕಾನೂನು ಇದ್ರೆ ಅದನ್ನ ಹೇಳ್ರಿ, ನಮ್ಮನ್ನು ಇದನ್ನು ಕೇಳಲ್ಲ ಅಂತೇಳಿ ಎಲ್ಲ ಸಮಾಜದ ಪರವಾಗಿ ನಾನು ಮಾತಾಡಲಿಕ್ಕೆ ಅವಕಾಶ ಎಲ್ಲರೂ ಸಹ ಒಂದು ನಿಮ್ಗೆ ಚಲ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚಿನದಾಗಿ ಎಲ್ಲ ರೀತಿಯಲ್ಲಿ ಸ್ಪಾನ್ಸರ್ ಕೂಡ ಮಾಡಿದವರು ಶ್ರೀಮತಿ ಸುಧಾ ಅಂತ ಹೇಳಿ, ಈ ಒಂದು ಲಕ್ಕಿಡಿಪ್ ಕಾರ್ಯಕ್ರಮದ ಸ್ಪಾನ್ಸರ್ ಕೂಡ ಅವರೇ ಆಗಿದ್ದರು. ಹಾಗಾಗಿ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಮಾಡಿಕೊಟ್ಟಂಥ ಎಲ್ರಿಗೂ ಕೂಡ ನಾನು ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅಧ್ಯಕ್ಷನಾಗಿ ಮತ್ತು ಸರ್ಕಾರಕ್ಕೆ ಮತ್ತೊಮ್ಮೆ ನಾನು ಮನವಿ ಮಾಡ್ತೇನೆ, ನಮ್ಮನ್ನು ಎಸ್ ಸಿಗೆ ಸೇರಿಸಿ, ನಮ್ಮ ಮನವಿಯನ್ನು ಸ್ವೀಕರಿಸಿ, ಮತ್ತು ಎಲ್ಲ ಜನಾಂಗವನ್ನು ಎಸ್ ಸಿ ಸೇರಿಸಿ ನಮಗೆ ಕೊಡಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ಕೊಡ್ತೀರಾ ಅಂತ ಭಾವನೆಯಿಂದ ಅಂತ, ಒಂದು ವೇಳೆ ನೀವು ಇದನ್ನು ಮಾಡದೇ ಹೋದರೆ ಪುನಃ ಮತ್ತೆ ಹೋರಾಟವನ್ನು ಮಾಡ್ತೀವಿ ಅನ್ನೋಂಥ ಮಾತನ್ನು ಈ ಮೂಲಕ ಹೇಳ್ತಾ ತಮಗೆ ಇನ್ನೊಮ್ಮೆ ನಾವು ತಹಸೀಲ್ದಾರ್ ಮುಖಾಂತರ ಕೊಟ್ಟಂಥ ಮನವಿ ತಮಗೆ ತಲುಪುತ್ತೆ ಅಂತ ಹೇಳ್ತೇನೆ. ಹೀಗಾಗಿ ನಿಮ್ಮೆಲ್ಲರಿಗೂ ಕೂಡ ನಾನು ಈ ಏನು ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜಿವಿಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ, ಇದು ಕೋಟೆನಾಡಿನ ಕನ್ನಡಿ.